ಭಗೀರಥಿ ನಾಲೆಯಲ್ಲಿ ಹರಿಯುತ್ತಿರುವ ನೀರು ಕುಡಿಯಲು ಯೋಗ್ಯವಾಗಿದೆಯಾ ಇಲ್ವಾ? ಅಮೋಕ್ ಟಿವಿ ನಿಮ್ಮ ಮುಂದೆ ಇಡ್ತಿದೆ ಇದರ ನಿಜ ಸ್ವರೂಪ. ಇದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಚರಂಡಿ ನೀರು ಓದಿರೋದು 34 ನೀರು ನೀರು ಓಡೋದು. ಆ ಪೈಪ್ಗಳೆಲ್ಲ ತೂತ ಬಿದ್ದಾವೆ, ಅದನ್ನ ಯಾರು ರೆಡಿ ಮಾಡಿಲ್ಲ. ಸಿದ್ದರಾಮಯ್ಯ ಜೊತೆಗೆ ಹೋಗಿ ಕೇಳ್ಕೊಂಬೋದು ಲೆಟ್ರ್ ಕೊಡ್ತೀರಾ ಇಲ್ವ ಅಂತ. ಈ ದನಕರುಗೆಲ್ಲ ಖಾಲಿ ಸರ್, ಅದೆಂತ ಬೊಬ್ಬೆ ರೋಗ ಬೇರೆ ಗೊತ್ತಾಯ್ತು. ಗೊತ್ತಿಲ್ಲ ಅಂದರೆ ಏಟ ಬೈ ತಗೋ ನಮಗೆ ಗೊತ್ತಿಲ್ಲ ಅಂದರೆ ಏನು ಓದಿ ಅವಸ್ ನೋಡ್ತಕೋ ನಮಗೆ ಗೊತ್ತಿಲ್ಲ ಅಂದರೆ ಯಾರು ತಗೋಣ ಸರ್? ಹೇಮಾವತಿ ಜಲಾಶಯದಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಹಾಗೂ ಕೆರೆ ಕಟ್ಟೆಗಳು ಭರ್ತಿಯಾಗಲೆಂದು ಜುಲೈ 19ರಿಂದ ನಾಲ್ಗೆ ಹೇಮಾವತಿ ಜಲಾಶಯದಿಂದ ನೀರನ್ನು ಹರಿಸಲಾಗಿದೆ. ಈ ನೀರು ತುಮಕೂರು ಗ್ರಾಮಾಂತರದಿಂದ ಹಿಡಿದು ಮರಳೂರು ಕೆರೆ, ಗೂಳೂರು ಕೆರೆ, ಹೊನ್ನುಡಿಕೆ ಕೆರೆ ಹೀಗೆ ಕುಣಿಗಲ್ ಕೆರೆಯವರೆಗೂ ಹೇಮಾವತಿ ನೀರು ತುಂಬಿ ಹರಿದು ನಾಲೆಯ ಮೂಲಕ ಸೇರುತ್ತದೆ. ಆದರೆ ಈ ಹೇಮಾವತಿ ನಾಲೆಯಲ್ಲಿ ಹರಿಯುತ್ತಿರುವ ನೀರು ಕುಡಿಯಲು ಯೋಗ್ಯವಾಗಿದೆಯಾ? ಜಾನುವಾರುಗಳಿಗೆ ಈ ನೀರು ಯೋಗ್ಯವಾ ಎಂದು ಕಿಂಚಿತ್ತೂ ಗಮನ ಹರಿಸದ ಅಧಿಕಾರಿಗಳಿಗೆ ನಮ್ಮ ಅಮೋಘ ಟಿವಿ ಬುದ್ಧಿ ಕಲಿಸಲು ಹೊರಟಿದೆ. ಹೌದು, ನಮ್ಮ ಮನೆಗಳಲ್ಲೇ ಒಂದು ಲೋಟ ನೀರಿನಲ್ಲಿ ಒಂದು ಕಡ್ಡಿ ಬಿದ್ದಿದ್ದರೂ ಆ ನೀರನ್ನು ಕುಡಿಯುವುದಿಲ್ಲ. ಆದರೆ ಇಡೀ ನಗರದಾದ್ಯಂತ ಸರಬರಾಜು ಆಗ್ತಾ ಇರುವಂತಹ ಹೇಮಾವತಿ ನಾಲೆಯಲ್ಲಿ ಹರಿಯುತ್ತಿರುವ ನೀರು ಚರಂಡಿ ನೀರಿನೊಂದಿಗೆ ಬೆರೆತು ಹರಿಯುತ್ತಿದೆ ಎಂದರೆ ನಂಬುತ್ತೀರಾ? ಎಸ್, ನಂಬಲೇಬೇಕು. ತುಮಕೂರಿನ 10ನೇ ವಾರ್ಡ್ನಲ್ಲಿರುವ ಹಮ್ಜಾದ್ ನಗರ ಮಧ್ಯೆ ಹಾದು ಹೋಗಿರುವಂತಹ ಹೇಮಾವತಿ ನಾಲೆ ಮೇಲೆ ತುಮಕೂರಿನ ಎಲ್ಲಾ ವಾರ್ಡ್ಗಳ UGD ನೀರು ಫಿಲ್ಟ್ರೇಷನ್ಗಾಗಿ ಭೀಮಸಂದ್ರ ಫಿಲ್ಟ್ರೇಷನ್ ಸೆಂಟರ್ಗೆ ಹೋಗುವ ನಾಲೆಯೂ ಇದೆ. ಆದರೆ ಹೇಮಾವತಿ ನಾಲೆ ಮೇಲೆಯೇ ಹರಿಯುವ UGD ನೀರಿನ ಡಕ್ಟ್ ಸಂಪೂರ್ಣವಾಗಿ ಶಿಥಿಲಗೊಂಡು ಅರ್ಧ ನಗರದ UGD ನೀರು ಸಂಪೂರ್ಣವಾಗಿ ಹೇಮಾವತಿ ಕುಡಿಯುವ ನೀರಿನ ನಾಲೆಗೆ ಸೇರುತ್ತಿದೆ. ಎಸ್, ನಮಸ್ಕಾರ ವೀಕ್ಷಕರೇ. ತುಮಕೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೊಂದು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಎಲ್ಲರೂ ಸಹ ಧ್ವನಿ ಎತ್ತಾ ಇದ್ರಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಒಂದು ಎದುರಾಗಿರುವಂಥ ದುರ್ಘಟನೆ ಏನಪ್ಪ ಅಂದರೆ, ತುಮಕೂರಿನಲ್ಲಿ ಈಗಿರುವಂತಹ ಒಂದು ಹೇಮಾವತಿ ಕೆನಲ್ನಲ್ಲಿ ಅಸಲಿಗೆ ಇಲ್ಲಿ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆಯಾ ಇಲ್ಲ ತುಮಕೂರು ನಗರದ ಎಲ್ಲ UGD ನೀರು ಸರಬರಾಜು ಆಗ್ತಾ ಇದೆಯಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಎಸ್, ಅದನ್ನು ನಾವು ನಿಮಗೆ ಇವತ್ತು ತೋರಿಸ್ಲಿಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈಗ. ಎಸ್, ಇದು ಹೇಮಾವತಿ ಕೆನಲ್. ಏನು ಮುಂಚೆಯಿಂದನೂ ಸುಮಾರು ವರ್ಷಗಳಿಂದ ಒಂದು ಹೇಮಾವತಿ ಕೆನಲ್ ಇದೆ, ಆ ಒಂದು ಯೋಜನೆ ಒಂದು ಕೆನಲ್ ಇದು. ಇದನ್ನು ನೀವು ನೋಡ್ತಾ ಇದ್ದೀರಿ ಚಾನಲಲ್ಲಿ. ಈ ಚಾನಲ್ನಲ್ಲಿ ಈಗ ಏನಾಗಿದೆ ಅಂದರೆ ನೋಡಿ, ಅಲ್ಲಿ ನೀವು ಅಲ್ಲಿ ಬ್ರಿಡ್ಜ್ ಕೆಳಗೆ ನೋಡ್ತಾ ಇರ್ಬೋದು, ಇದು ಅಲ್ಲಿ ಅದು ಏನು ಪಾಸ್ ಆಗುತ್ತೆ ಅಂದರೆ ತುಮಕೂರಿನ ಒಟ್ಟು 34 ವಾರ್ಡ್ನ ಎಲ್ಲ UGD ನೀರು ಅಲ್ಲಿಂದ ಭೀಮಸಂದ್ರ ಫಿಲ್ಟ್ರಿಗೆ ಅಲ್ಲಿ ಹೋಗುವಂಥದ್ದು. ಆದರೆ ಇಲ್ಲೇನಾಗಿದೆ ಅಂದರೆ ಇಲ್ಲಿ ಕೆಳಗಡೆ ಹೇಮಾವತಿ ಕೆನಲ್ ಅಂದರೆ ಕುಡಿಯೋ ನೀರು ಅಂತ ಏನು ಸರಬರಾಜಾಗ್ತಾ ಇದೆ, ಅಲ್ಲಿ ಆ UGD ನೀರೆಲ್ಲ ಈ ಕುಡಿಯೋ ನೀರಿಗೆ ಸೋರುತ್ತಾ ಇರೋದಂಥ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಏನೊಂದು ತುಮಕೂರಿನ ಕುಡಿಯುವ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಏನು ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ, ಇದ್ಯಾರೂ ಸಹ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಇದ್ಯಾವ ಸಂಗತಿಗಳು ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಅಲ್ಲ, ಇದು ನೋಡಿ, ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಈಗ ಇಲ್ಲಿ ಫಸ್ಟು ಮೊದಲಿಗೆ ಮರಳೂರು ಕೆರೆ, ಮರಳೂರು ಕೆರೆಗೂ ಸಹ ಇದೇ ಕೆನಲ್ನ ನೀರು ಹೋಗುವಂಥದ್ದು, ಇದೇ ಚಾನಲ್ನ ನೀರು ಹೋಗುವಂಥದ್ದು. ಮತ್ತು ಹಾಗೆ ಇನ್ನು ಅಲ್ಲಿಂದ ಮುಂದೆ ಹೋದರೆ ಹೆಬ್ಬೂರು, ನಾಗವಲ್ಲಿ, ಹ್ಯಾಂಡ್ ಪೋಸ್ಟ್, ಹೊನ್ನುಡಿಕೆ, ಹೀಗೆ ಮುಂದೆ ಕುಣಿಗಲ್ವರೆಗೂ ಇದೇ ನೀರು. ಇದನ್ನೇ ನೀವು ಆ ಕಡೆ ಎಲ್ಲರೂ ಸಹ ಕುಡಿತಾರುವಂಥದ್ದು. ಹೇಮಾವತಿ ನೀರು ಎಷ್ಟು ಶುದ್ಧವಾಗಿ ಇಲ್ಲಿ ಕುಣಿಗಲ್ ಕೆರೆಗೆ ಪಾಸ್ ಆಗ್ತಾ ಇದೆ ಅನ್ನೋದು ನೀವೇ ಇಲ್ಲಿ ಕಣ್ಣಾರೆ ನೋಡ್ಬೋದು. ಎಸ್, ಬನ್ನಿ, ಇಲ್ಲಿ ಸಾರ್ವಜನಿಕರು ಒಬ್ಬರಿದ್ದಾರೆ, ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ಕಾರ. ಇದು ನಿಜವಾಗ್ಲೂ ಯಾರೂ ಸಹ ಅಂದ್ಕೊಂಡಿರ್ಲಿಲ್ಲ, ನಮಗೆ ಕುಡಿಯುವ ನೀರು ಇಷ್ಟರ ಮಟ್ಟಿಗೆ ಇಷ್ಟು ಸುಸಜ್ಜಿತವಾಗಿದೆ, ಇಷ್ಟು ಸ್ವಚ್ಛಂದವಾಗಿದೆ ಅಂತ. UGD ನೀರೆಲ್ಲ ಕುಡಿಯೋ ನೀರು ಮಿಕ್ಸ್ ಆಗ್ತಾ ಇದೆ, ನೀವು ಇದ್ರ ಬಗ್ಗೆ ಯಾರಿಗಾದ್ರೂ ಗಮನ ವಹಿಸಿದ್ರಾ? ಹೇಳಿ. ಗಮನ ಎಲ್ಲರಿಗೂ ವಹಿಸಿದ್ದೀನಿ, ಜ್ಯೋತಿಗೆ ವಾಟ್ಸಪ್ ಮಾಡಿದ್ದೆ, ಕೌನ್ಸಿಲರ್ ನಾಯಕರ್ಗೆ ಹೇಳಿದ್ದೆ, ಎಲ್ಲರಿಗೂ ಹೇಳಿದೆ, ಯಾರೂ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಇಲ್ಲಿ ಮೊನ್ನೆ ಚಾನಲ್ ರೆಡಿ ಮಾಡಿದ್ರು, ಅದು ಕಟ್ಟೆ ಹಾಕಿದ್ರು, ಈಗ ಕಿತ್ ಬಿಟ್ಟವ್ರೆ, ಆಗಲೇ 6 ತಿಂಗಳಿಂದ ಕಟ್ಟೆ ಹಾಕಂಗೆ ಕಸ ಮಾಡ್ತವ್ರೆ. ಬರೀ ಇವತ್ತು ನೀರು ನೋಡ್ಬೋದು, ಬರೀ ಎಲ್ಲ ಬರೀ ಇದೆ ಚರಂಡಿ ನೀರು ಓದಿರೋದು, 34 ನೀರು ಓಡೋದ್ರಿ. ಆ ಪೈಪ್ಗಳೆಲ್ಲ ತೂತ ಬಿದ್ದಾವೆ, ಅದನ್ನ ಯಾರು ರೆಡಿ ಮಾಡಿಲ್ಲ. ಅದನ್ನ ಮಾಡ ಕೈಲಿ ನಮ್ಗೆ ಬಿಟ್ಕೊಂಡು ನಾವು ಮಾಡ್ತೀವಿ, ನಾವು ಮಾಡ್ತೀವಿ, ನಿಮ್ಮ ಕೈಲಾದ್ರೆ ನಮ್ಮ ಕೈ ಕೊಡಿ, ನಾವು ಮಾಡ್ತೀವಿ. ಬೇಕಾದ್ರೆ ಇದಕ್ಕೆ ಯಾವಾಗ ಓದ್ತೀವಿ? ಬೆಂಗಳೂರಿಗೆ
ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಕೇಳ್ಕೊಂಬೋದು ಲೆಟರ್ ಕೊಡ್ತೀರಾ ಇಲ್ವಾ ಅಂತ. ನಿಮ್ ಕೈ ಲಾಲ್ ನಮ್ ಕೈ ಕೊಡಿ. ಇದ್ಯಾಗ ಈಗಿದ್ದ ಜನಗಳಿಗೆಲ್ಲ ತೊಂದರೆ ಕೊಟ್ಟು ಈಗಲೇ ಡೆಂಗಿ ಜ್ವರ ಅಂತ ಇಂತು ಅಂತ. ಈ ಡೆಂಗಿ ಜ್ವರದಾಗ ಇವತ್ತು ಜ್ವರಗಳು ಬರ್ತಾ ಇರೋದು ಎಲ್ಲಿಗೆ ಒಂದು ನೀರು ಕುಡಿತಾರೆ. ನೀರು ಕುಡಿಯೋಕೆ ಇವತ್ತು 20 ಕೆರೆಗೆ ನೀರು ಹೋಗ್ತಾವೆ. ನಾಳೆ ನೀರು ಬಿಟ್ಟರೆ ಎಲ್ಲ ನೀರು ಹೋಗ್ತದೆ. ಬನ್ನಿ ನೀವು ಅಧಿಕಾರಿಗಳು ನಿಂತ್ಕೊಂಡು ನೋಡ್ಬೋದು ಯಾವ ನೀರು ಹೋಗ್ತಾ ಇದೀವಾಗ ಅಂತ. ಇನ್ನು ನೀರೇ ಬಿಟ್ಟಿಲ್ಲ, ಅಷ್ಟು ನೀರು ಹೋಗ್ತಾ ಇದೆ. ಅಲ್ಲ ಇಲ್ಲಿನ ತುಮಕೂರು ಜಿಲ್ಲೆ ಉಸ್ತುವಾರಿ ಪರಮೇಶ್ವರ ಏನಾದ್ರೂ ಯಾರು ಉಸ್ತುವಾರಿ ಇವಾಗ ನಾವು ಯಾರಿಗೆ ಕೇಳೋಣ ಸರ್? ಯಾರ ನಂಬರ್ ಕೇಳೋ ನಮಗೆ ನಂಬರ್ ಕೊಡಲ್ಲ. ಉಸ್ತುವಾರಿ ಕೊಟ್ಟರೆ ಇನ್ನೇನು ಇವ್ರಿಗೆ ಡಿಸಲ್ಲಿ ಕೊಟ್ಟರು ಏನು ಗೊತ್ತಲ್ಲ. ನಮ್ಮ ನಂಬರ್ ಕೊಟ್ಟು ನಾವು ಯಾರಿಗೂ ನಾವು ಅಬ್ಜೆಕ್ಷನ್ ಮಾಡ್ತೀವಿ. ನಾವು ಯಾರಿಗೂ ಕರೆಯಲ್ಲ. ಯಾರೋ ಹೋಗಿ ಹಿಂಗೆ ಹೋಗಿ ಹೇಳಿ ಕರ್ಕೊಂಬಂದ ಸ್ವಾಮಿ ಕರ್ಕೊಂಡು ಮಾಡಿಸ್ತಾ ಇದ್ದೀವಿ ಜನಗಳು ನೋಡಲಿ ಅಂತ. ಯಾಕೆಂದ್ರೆ ನಮ್ಮನ್ನ ಎದುರಿಸ್ತಾರೆ, ಏ ನೀನು ಚಡ್ಡಿ ಒಳಗಿದ್ಯಾ ಪಂಚ ಒಳಗಿದ್ಯಾ ಕಟ್ಟಾಗಿದ್ಯಾ ಅಂತ ಹೇಳ್ತಾರೆ. ನಾವು ಯಾರಿಗೆ ಹೇಳ್ಕೊಳಣ? ನೀವನ್ನ ಅಧಿಕಾರಿಗಳು ಬಂದು ನೋಡ್ಕೊಳ್ರಿ. ಏ ನಮ್ಮ ಕೆಲಸ ಅಲ್ಲ, ನಿಮ್ಮ ಕೆಲಸ. ನೀವು ಎಷ್ಟು ದಿಸ್ತಿಂದ ಇದೇ ರೀತಿಯಾಗಿ ಮಿಕ್ಸ್ ಆಗೋಗ್ತಾ ಇದೆ? 6 ತಿಂಗಳಿಂದನೂ ಹೋಗ್ತಾ ಇದೆ. 6 ತಿಂಗಳಿಂದನೂ ಹೋಗ್ತಾ ಇದೆ. ಇವ್ರು ಕೆಲಸ ಮಾಡೋಪ್ಪ, ಅಡ್ಗಟ್ಟೆ ಹಾಕೊಂಡು ಕೆಲಸ ಮಾಡಿ ಇವತ್ತು ನೀರು ಬಿಡ್ತದೆ ಅಂತ ಕಿತಾಕೋರು ಇದನ್ನ ನೋಡಿ ಎಷ್ಟು ನೀರು ಹೋಗೈತೆ. ಅಲ್ಲೇ ಈಗ ಆಲೆ ಹತ್ರ ಬೀಳ ಹೊಸ್ಕೆರೆ ತಗೋ ಹೋಗೈತೆ ನೀರಿದು. ಅಷ್ಟೊಂದು ನೀರು ಹೋಗ್ತೈತೆ ಸರ್. ಮೋಟ್ರ್ಗಳು ರನ್ ಆಗ್ತಾವೋ ಇಲ್ವೋ ಗೊತ್ತಿಲ್ಲ. ಅದೇನು ಬಿಲ್ ಕಟ್ಟೋರೋ ಇಲ್ವೋ, ಮೋಟರ್ ಆನ್ ಮಾಡೋದು ಎಲ್ಲ ಇಲ್ಲೇ ಲೀಕ್ ಆಗಿದೆ. ಚಾನಲ್ ಹತ್ರ ಎಲ್ಲ ಹೋಗಿ ಹೋಗ್ತಾ ಇದೆ. ಈ ಕಡೆ ಅಕ್ಕಪಕ್ಕ ನಮ್ಮ ಜಮೀನುಗಳಿಗೆಲ್ಲ ಆರಾಮ ಮಾಡೋಕ್ಕಲ್ಲ. ನಾವು ಎಲ್ಲಿ ಸಹ ನಮಗೆ ಬೆಳೆ ತಿನ್ನೋಕೆ ಅನ್ನ ಇಲ್ಲ, ಎಲ್ಲಿಗೆ ಹೋಗೋಣ ಹೇಳಿ. ಓಕೆ, ಈಗ ನಿಮ್ಮ ಅಕ್ಕಪಕ್ಕ ಗದ್ದೆಗಳಿಗೆಲ್ಲ ಇದೆ ನೀರು? ಎಲ್ಲ ನೀರು ಇದೆ ಸರ್. ಚರಂಡಿ ನೀರು? ಚರಂಡಿ ನೀರು. ಈ ದನ ಕರುಗೆಲ್ಲ ಖಾಲಿ ಸರ್. ಅದೆಂತ ಬೊಬ್ಬೆ ರೋಗ ಬೇರೆ ಗೊತ್ತಾ ಇದೆ. ಅದು ದುಡ್ಡಿಲ್ಲ ನಮಗೆ ಕೊಡೋಕ್ಕೆ, ಡಾಕ್ಟ್ರುಗಳಿಗೆ ಕೊಡೋಕ್ಕೆ. ಈ ಥರ ಮಾಡ್ತಾವೆ ನೋಡಿ ಸರ್. ಇನ್ನೂ ಏನಂತ ಗಮನ ಕೊಡೋಣ ಸರ್. ಓಕೆ, ಜಿಲ್ಲಾಧಿಕಾರಿಗಳಿಗೆ ಇದ್ರೆ ಯಾರಿಗೂ ಕೊಟ್ಟಿಲ್ಲ ಸರ್. ಯಾರಿಗೆ ಈ ಕೇಳಕ್ಕೋ ನಮಗೆ ಗೊತ್ತಿಲ್ಲ ಅಂದರೆ, ಏ ಡಬ್ಲ್ಯೂ ತಗೋ ನಮಗೆ ಗೊತ್ತಿಲ್ಲ ಅಂದರೆ, ಏ ಮೋತಿ ಅವಸ್ನವ್ರು ತಗೋ ನಮಗೆ ಗೊತ್ತಿಲ್ಲ ಅಂದರೆ ಯಾರು ತಗೋಣ ಸರ್? ಓಕೆ, ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದು ನಾವು ನಿಮಗೆ ಕಣ್ಣಾರಿ ತೋರಿಸೋಣ ನೋಡಿ. ಕುಡಿಯೋ ನೀರಲ್ಲಿ ಒಂದು ನೊಣ ಬಿದ್ದರೆ, ಒಂದು ಸೊಳ್ಳೆ ಏನಾದರೂ, ಒಂದು ಕಡ್ಡಿ ಬಿದ್ದರೂ ಸಹ ನಾವು ಅದನ್ನು ನೀರೇ ಕುಡಿಯೋದಿಲ್ಲ. ಅಂಥದ್ರಲ್ಲಿ ನಾವು ಕುಡಿತಾ ಇರುವಂತಹ ನೀರು ಈ ರೀತಿಯಾಗಿ ಬಂದಾದ್ಮೇಲೆ ನಾವು ಕುಡಿತಾ ಇರೋದು ಅಂದರೆ, ನಿಜವಾಗ್ಲೂ ನೀವು ಯಾರಾದರೂ ನೀರು ಕುಡಿತೀರಾ? ಖಂಡಿತವಾಗಿಯೂ ಇಲ್ಲ. ನಿಜವಾಗ್ಲೂ ಉಗಿಬೇಕು ಇಲ್ಲಿನ ಅಧಿಕಾರಿಗಳಿಗೆ. ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಇಲ್ಲಿ ಅವ್ರ ಪಾಡಿಗೆ ಅವರು ಹೇಮಾವತಿ ಎಕ್ಸ್ಪ್ರೆಸ್ ಏನೊಂದು ಕೆನಲ್ ಇದೆ, ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಎಷ್ಟು 300 ಅಡಿ ಇರುವಂಥದ್ದು, ಈಗ 60 ಅಡಿಗೆ ಮತ್ತೊಮ್ಮೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ಅಗಲೀಕರಣ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾ ಇದ್ದಾರೆ, ಓಕೆ. ಆದರೆ ಅದರಲ್ಲಿ ಈಗ ಸದ್ಯ ಹರಿತಾ ಇರುವಂಥ ನೀರು ಯಾವ ರೀತಿಯಾಗಿದೆ ಅನ್ನೋದ್ರ ಒಮ್ಮೆ ಆದರೂ ನಿಮ್ಮ ಕಂಡಿಗೆ ಬಿದ್ದಿಲ್ವಾ? ನಿಮ್ಮ ಕಾಮನ್ ಸೆನ್ಸ್ ಅನ್ನೋದು ಸಹ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಇಲ್ಲವೇ ಇಲ್ವಾ? ಸ್ವಲ್ಪನಾದರೂ ನಿಮಗೆ ಅಯ್ಯೋ ಅಂತನಾದರೂ ಅನ್ಸಲ್ವಾ? ಜಾನುವಾರುಗಳಿಗೆ ನೋಡಿ, ಅವ್ರು ಹೇಳಿದ್ರು ಈಗ ಬೊಬ್ಬೆ ರೋಗಗಳೆಲ್ಲ ಬರ್ತಾ ಇದೆ, ಹುಲ್ಲು ಮೇಯುವಂಥ ಬೊಬ್ಬೆ ರೋಗಗಳು. ಮನುಷ್ಯರಿಗೆ ಈಗಾಗಲೇ ಡೆಂಗಿ ರೋಗ ಅಂತಾರೆ. ಈ ನೀರು ಕುಡಿದ್ರೆ ಡೆಂಗಿ ರೋಗ ಅಲ್ಲ, ಎಲ್ಲ ಒಂದೇ ಸರಿ ಹೊಗೆ ಹಾಕ್ಸ್ಕೊಳ್ತಾರೆ. ಎಸ್, ಇದನ್ನು ನಿಜವಾಗ್ಲೂ ತುಮಕೂರಿನ ಜಿಲ್ಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇಡೀ ತುಮಕೂರು ಜಿಲ್ಲೆಯ ಒಂದು ಆರೋಗ್ಯದ ವಿಚಾರದಲ್ಲಿ ಇಲ್ಲಿನ ಜಿಲ್ಲಾಧಿಕಾರಿಗಳೇ ತಾತ್ಸಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಎತ್ತಿ ಕಾಣ್ತದೆ. ಮತ್ತು ಹಾಗೆ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಈ ಒಂದು ವಾಟರ್ ಫಿಲ್ಟ್ರೇಷನ್ ಅನ್ನು ಏನು ಫಿಲ್ಟರ್ ಮಾಡ್ತಾ ಇದ್ರಿ, ಇದನ್ನು ನೇರವಾಗಿ ಕೆರೆಗಳಿಗೆ ಬಿಡ್ತಾ ಇದ್ರಿ, ಮೊದಲು ಅದನ್ನು ದಿಕ್ಕು ತಪ್ಪಿಸ್ಬೇಕು, ಇಲ್ಲ ಈಗ ಹರಿತಾ ಇರುವಂಥ ನೀರನ್ನು ಬೇರೆ ಎಲ್ಲಾದರೂ ಬದಲಾಯಿಸಿ ಹೊಸ ನೀರು ಹರಿಯುವಂತೆ ಮಾರ್ಗವನ್ನು ಸೂಚಿಸಬೇಕು ಅಂತ ಅಮೋಘ ಟಿವಿ ಕೇಳ್ಕೊಳ್ತದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ನಾನು ಕಿರಣ್ ಕಾರ್ತಿಕ್. ನೋಡಿದ್ರಲ್ಲ, ಹೇಮಾವತಿ ನೀರಿಗಾಗಿ ತುಮಕೂರಿನ ಜಿಲ್ಲೆಯ ಜನತೆ ಹಲವು ಪ್ರತಿಭಟನೆ ಹೋರಾಟಗಳನ್ನು ಮಾಡುತ್ತಿದ್ದಾರೆ. ರಾಮನಗರಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ವಿಚಾರವಾಗಿ ಹಲವಾರು ಸಂಘಟನೆಯ ಮುಖಂಡರು, ರಾಜಕೀಯ ನಾಯಕರು ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಆದರೆ ವಿಪರ್ಯಾಸ ನೋಡಿ, ಈ ಹೇಮಾವತಿ ನಾಲೆಯ ನೀರು ಕುಡಿಯಲು ಯೋಗ್ಯವಾಗಿದೆಯಾ ಇಲ್ವಾ ಎಂಬುದೇ ಯಾವ ಅಧಿಕಾರಿಗಳಿಗೂ ತಿಳಿದಿಲ್ವ. ದಯವಿಟ್ಟು ಇನ್ನಾದರೂ ತುಮಕೂರಿನ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆಯ ಸಚಿವದ್ವೈರುಗಳು, ತುಮಕೂರು ಹೇಮಾವತಿ ನೀರಿನ ಹೋರಾಟ ಸಮಿತಿಯ ಎಲ್ಲರಿಗೂ ಅಮೋಘ ಟಿವಿ ಹೇಳಬಯಸುವುದು ಒಂದೇ. ಹೇಮಾವತಿ ನಾಲೆಯಲ್ಲಿ ಸದ್ಯ ಹರಿಯುತ್ತಿರುವುದು ವಿಷಪೂರಿತ ನೀರು. ಈಗಲೇ ಎಚ್ಚೆತ್ತುಕೊಂಡ್ರೆ ಹಲವಾರು ತೊಂದರೆಗಳನ್ನು ತಡೆಯಬಹುದು, ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಲಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಕಿರಣ್ ಕಾರ್ತಿಕ್, ನ್ಯೂಸ್ ಡೆಸ್ಕ್, ಅಮೋಘ ಟಿವಿ. ಚರಣಿ ನೀರು ಹೋಗ್ತಿರೋದು 34 ನೀರು ಓಡೋಗಿದೆ. ಆ ಪೈಪ್ಗಳೆಲ್ಲ ತೂತ ಬಿದ್ದಾವೆ, ಅದನ್ನ ಯಾರು ರೆಡಿ ಮಾಡಿಲ್ಲ. ಬೆಂಗಳೂರಿಗೆ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಕೇಳ್ಕೊಂಬೋದು ಲೆಟರ್ ಕೊಡ್ತೀರಾ ಇಲ್ವಾ ಅಂತ. ಈ ದನ ಕರುಗೆಲ್ಲ ಖಾಲಿ ಸರ್. ಅದೆಂತ ಬೊಬ್ಬೆ ರೋಗ ಬೇರೆ ಗೊತ್ತಾ ಇದೆ, ಗೊತ್ತಿಲ್ಲ ಅಂದರೆ ಎ ಡಬ್ಲ್ಯೂ ತಗೋ ನಮಗೆ ಗೊತ್ತಿಲ್ಲ ಅಂದರೆ, ಏ ಮೋತಿ ಅವಸ್ ನೋಡ್ತಕೋ ನಮಗೆ ಗೊತ್ತಿಲ್ಲ ಅಂದರೆ, ಯಾರು ತಗೋಣ ಸರ್?